ಇಟ್ಸ್ ಎ ಕ್ವಶನ್ ಬಿಫೋರ್ ಅಸ್. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ವಿಶ್ವಸಂಸ್ಥೆನೂ ಕೂಡ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆ ಮಾಡಿದ್ರು. ವಿಶ್ವಸಂಸ್ಥೆ ಭಾರತದ ಯಾವ ರಾಷ್ಟ್ರ ನಾಯಕನ ಜನ್ಮ ದಿನಾಚರಣೆ ಮಾಡಿಲ್ಲ. ಯುಎನ್ಒ 125ನೇ ಜನ್ಮದಿನ ಮಾಡಿ ಒಮ್ಮೆ ಅವರು ಅಂಬೇಡ್ಕರ್ ಅವರು ಮತ್ತು ಅವರ ಸಂವಿಧಾನವನ್ನು ವರ್ಲ್ಡ್ ನಾಲೆಜ್ ಡೇ ಅಂತ ಕರೆದ್ರು. ಇನ್ನೊಮ್ಮೆ ಅವರೇನು ಹೇಳಿದ್ರು, ಭಾರತದ ಅಂಬೇಡ್ಕರ್ ಜನ್ಮ ದಿನ ಸಂವಿಧಾನ ಕುರಿತು ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಅಂಡ್ ಟು ಮಾರ್ಕ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಸಮಾನತೆಯನ್ನು ತೊಡೆದು ಸ್ಥಿರ ಅಭಿವೃದ್ಧಿಯ ಗೋಲಿನ ಕಡೆಗೆ ಹೋಗಬೇಕು ಅಂತ ಹೇಳಿದ್ರು. ಇಲ್ಲ ಪ್ರೆಸ್ ಅಡ್ರೆಸ್ ಮಾಡ್ತೀನಿ.